ಈಗ ಕೊರೋನಾ ಒಂದು ಎರಡನೇ ಅಲೆ ನೋಡಿದ್ವಿ, ಎಲ್ಲಾ ಅಲೆಯಲ್ಲೂ ಜನರಿಗೆ ಆತಂಕ ಜಾಸ್ತಿ ಇತ್ತು. ಈಗ ಮೂರನೇ ಅಲೆ ಅಂತಂದ್ರೆ ಇದು ಎಷ್ಟು ಅಲೆವರೆಗೂ ಹೋಗುತ್ತೆ, ಈಗಿಂದಲ್ಲ ಏನು ಇದ್ರ ಕತೆ ಅನ್ನೋದು ಒಂದು ಯೋಚನೆ. ಇದ್ರ ಬಗ್ಗೆ ಕ್ಲಾರಿಟಿ ಇಲ್ಲ ಜನರಿಗೆ. ಸರ್ಕಾರ ವೀಕೆಂಡ್ ಕರ್ಫ್ಯೂ ಅಂದ್ರೆ ಮನೇಲಿರ್ತೀವಿ ಅಂತಾರೆ, ಏನೋ ಸರ್ಕಾರ ಹೇಳಿ ಕೇಳ್ತೀವಪ್ಪ ಅಂತಾರೆ. ಈ ತರ ಜನ ಇನ್ನೂ ಕೂಡ ಅವೇರ್ನೆಸ್ ಇಲ್ದಂಗೆ ಇದಾರಲ್ವ ಇದ್ರ ಬಗ್ಗೆ ಅಂತ. ಪ್ರತಿಯೊಬ್ಬರು ಆ ರೀತಿ ಇದ್ದಾರೆ ಅಂತ ಅಲ್ಲ, ಮೊದಲನೇ ಅಲೆ ಎರಡನೇ ಅಲೆಯಲ್ಲಿ ಏನಿದ್ದಾರೆ, ನಾವು ಸಿವಿಯರಿಟಿ ನೋಡಿದ್ವಲ್ಲ, ಅದು ಈ ಮೂರನೇ ಅಲೆಯಲ್ಲಿ ಅದು ಇಲ್ಲ. ಅಲ್ಲಿ ಜನರಲ್ಲೂ ಸೀರಿಯಸ್ನೆಸ್ ಇಲ್ಲ, ಆಮೇಲೆ ಈ ವೈರಸ್ನಲ್ಲೂ ಕೂಡ ಸಿವಿಯರಿಟಿ ಇಲ್ಲ. ಯಾವುದೇ ಒಂದು ಸಿಂಗಲ್ ಡೆತ್ ಕೂಡ ಥರ್ಡ್ ವೇವಿಂದ ಯಾವುದೇ ಒಂದು ಸಿಂಗಲ್ ಡೆತ್ ಕೂಡ ಆಗಿಲ್ಲ. ಅದು ಯಾಕಂದರೆ ಸಿಂಪಲ್ ವೈರಲ್ ಇನ್ಫೆಕ್ಷನ್ ಆಗಿಬಿಟ್ಟು ನೆಗಡೆ, ಕೆಮ್ಮು, ಜ್ವರ, ಗಂಟ್ಲು ಕೆರೆತ, ಈ ರೀತಿ ಸಾಮಾನ್ಯ ವೈರಲ್ ಇನ್ಫೆಕ್ಷನ್ ಯಾವ ರೀತಿ ಸಿಂಪ್ಟಮ್ಸ್ ಬರ್ತಾಯಿತ್ತು ಮುಂಚೆ, ಇದಕ್ಕಿಂತ ಮುಂಚೆ ನಾವು ಏನು ನೆಗಡೆ, ಕೆಮ್ಮು, ಜ್ವರ, ವೈರಲ್ ಫ್ಲೂ ಥರ ಏನು ನೋಡ್ತಾ ಇದ್ವಲ್ಲ, ಆ ರೀತಿ ಸಿಂಪ್ಟಮ್ ಆಗಿ ಇದು ಕನ್ವರ್ಟ್ ಆಗಿರೋದ್ರಿಂದ ಒಂದು ಭಯಪಡೋ ಒಂದು ಪ್ರಶ್ನೆನೇ ಇಲ್ಲ. ಹಾಗಾಗಿ ಜನರಲ್ಲಿ ಒಂದು ಆತಂಕ ಇಲ್ಲ. ಈ ಸಾವು ನೋವು ಜಾಸ್ತಿ ಆಯಿತು ಅಂತಂದರೆ ಮತ್ತೆ ಜನ ಭಯಪಡ್ಬೋದು, ಬಟ್ ಆ ಪರಿಸ್ಥಿತಿ ಬರಲ್ಲ. ಬರ್ತಾ ಬರ್ತಾ ಏನಾಗುತ್ತೆ, ವೈರಸ್ ವಿರುಲೆನ್ಸ್ ಸ್ಟ್ರೆಂತ್ ಅನ್ನೋದು ಬರ್ತಾ ಬರ್ತಾ ಕಮ್ಮಿ ಆಗ್ತಾ ಹೋಗುತ್ತೆ. ಅದು ಯಾಕೆ ಕಡಿಮೆ ಆಗುತ್ತೆ ಅಂತಂದರೆ ನಾವು ಎಕ್ಸ್ಪೋಸ್ ಆಗಿ ನಮ್ಮಲ್ಲಿ ಇನ್ಫೆಕ್ಷನ್ ಆಗಿ ಆ್ಯಂಟಿಬಾಡೀಸ್ ಬಂದಿರೋದ್ರಿಂದ ನಮ್ಮಲ್ಲಿ ಆ್ಯಂಟಿಬಾಡೀಸ್ ಬಂತು, ವೈರಸ್ ವೀಕ್ ಆಗ್ತಾ ಹೋಯಿತು. ವೈರಸ್ ಇನ್ನು ಮುಂದೆ ವೈರಸ್ ಸ್ಟ್ರಾಂಗ್ ಆಗಲಿಕ್ಕೆ ಸಾಧ್ಯತೆಯೇ ಇಲ್ಲ. ಯಾಕಂದರೆ ಪ್ರತಿಯೊಬ್ಬರಲ್ಲಿ ಆ್ಯಂಟಿಬಾಡೀಸ್ ಬಂದುಬಿಟ್ಟು ಇನ್ಫೆಕ್ಷನ್ ಆಗಿ ಪ್ರತಿಯೊಬ್ಬರಲ್ಲಿ ಆ್ಯಂಟಿಬಾಡೀಸ್ ಬಂದಿರೋದ್ರಿಂದ ಸೊ ವೈರಸ್ ವೀಕ್ ಆಗಿದೆ, ಇನ್ನು ಮುಂದೆ ವೈರಸ್ ಸ್ಟ್ರಾಂಗ್ ಆಗಲ್ಲ. ಹಾಗಾಗಿ ಅದನ್ನು ಜನ ಇನ್ನು ಮುಂದೆ ಅದನ್ನು ಸೀರಿಯಸ್ ಆಗಿ ತೊಗೊಳ್ಳೋದು ಪ್ರಶ್ನೆನೂ ಬರೋದಿಲ್ಲ. ಬಟ್ ಆದರೆ ಕೆಲವರಲ್ಲಿ ಒಂದು 10-20% ಪಾಪ್ಯುಲೇಷನ್ನು ಇದ್ದೇ ಇರ್ತಾರೆ, ಅವರು ಜಾಸ್ತಿ ಅತಿಯಾಗಿ ಮಾಧ್ಯಮಗಳನ್ನು ಮೇಲೆ ಅವಲಂಬಿಸಿರ್ತಾರೆ ಅವರು ಪ್ರತಿಯೊಂದು ಇನ್ಫಾರ್ಮೇಷನ್ ಕೂಡ. ಅಂಥವ್ರು ನೋಡಿ ನೋಡಿ ಹೆದರಿಬಿಟ್ಟು ಆ ರೀತಿ ಮಾಡ್ಬೋದು ಹೊರತು, ನನ್ನ ಪ್ರಕಾರ ಒಂದು ಆಲ್ಮೋಸ್ಟ್ ಒಂದು 80% ಜನ ಕೊರೋನಾ ಇದು ಏನು ತೊಂದರೆ ಕೊಡಲ್ಲ, ಇದು ಹೋಗ್ತಾ ಇದೆ, ಕೊರೋನಾ ಅನ್ನೋದು ಒಂದು ಎಂಡ್ ಆಗ್ತಾ ಇದೆ ಅನ್ನೋದು ಪ್ರತಿಯೊಬ್ಬರು ಜನರಿಗೂ ಗೊತ್ತಾಗಿದೆ. ಈಗ ಒಂದು ಸರ್ಕಾರವೂ ಕೂಡ ಅದೇ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ಭಯಪಡಬೇಡಿ, ಆತಂಕ ಪಡಬೇಡಿ ಅನ್ನೋ ವಿಷಯನೇ ಹೇಳಬೇಕು ಹೊರತು, ಬಟ್ ಅದು ಆಗ್ತಾ ಇಲ್ಲ. ಮಾಧ್ಯಮದಲ್ಲಾಗಲಿ ಸರ್ಕಾರದಿಂದಾಗಲಿ ಹೇಳಬೇಕಾಗಿರೋದು ಏನಂತಂದರೆ, ಆಯಿತು ಕೊರೋನಾ ಅನ್ನೋದು ಎಂಡ್ ಆಗಿದೆ, ಇದು ಸಿಂಪಲ್ ವೈರಲ್ ಇನ್ಫೆಕ್ಷನ್ ಆಗಿದೆ, ಇದು ಮನೆಯಲ್ಲೇ ಕ್ಯೂರ್ ಆಗುತ್ತೆ, ಇದಕ್ಕೆ ನಿಮ್ಮ ಆರೋಗ್ಯ ಕಾಪಾಡ್ಕೊಳ್ಳೋ ಒಂದು ಕೆಲಸ ಮಾಡಿ, ರೆಸ್ಟ್ ಮಾಡಿ, ಟ್ಯಾಬ್ಲೆಟ್ ತೊಗೊಂಡು ಮನೇಲಿರಿ ಸಾಕು, ಟೆಸ್ಟ್ ಮಾಡಿಸ್ಬೇಡಿ ಅನ್ನೋ ಒಂದು ವಿಷಯನ ಸರ್ಕಾರ ಹೇಳಬೇಕು. ಬಟ್ ಅದು ಆಗ್ತಾ ಇಲ್ಲ ಅನ್ನೋದೇ ಒಂದು ದುರಂತ. ಹಾಂ ಸರ್, ಈಗ ಕೊರೋನಾ ಒಂದು ಎರಡನೇ ಅಲೆ ನೋಡಿದ್ವಿ, ಎಲ್ಲ ಅಲೆಯಲ್ಲೂ ಜನರಿಗೆ ಆತಂಕ ಜಾಸ್ತಿ ಇತ್ತು. ಈಗ ಮೂರನೇ ಅಲೆ ಅಂತಂದರೆ ಇದು ಎಷ್ಟು ಅಲೆವರೆಗೂ ಹೋಗುತ್ತೆ, ಈಗಿಂದಲ್ಲ ಏನು ಇದ್ರ ಕತೆ ಅನ್ನೋದು ಒಂದು ಯೋಚನೆ. ಇದ್ರ ಬಗ್ಗೆ ಕ್ಲಾರಿಟಿ ಇಲ್ಲ ಜನರಿಗೆ. ಸರ್ಕಾರ ವೀಕೆಂಡ್ ಕರ್ಫ್ಯೂ ಅಂದರೆ ಮನೇಲಿರ್ತೀವಿ ಅಂತಾರೆ, ಏನೋ ಸರ್ಕಾರ ಹೇಳಿ ಕೇಳ್ತೀವಪ್ಪ ಅಂತಾರೆ. ಈ ಥರ ಜನ ಇನ್ನೂ ಕೂಡ ಅವೇರ್ನೆಸ್ ಇಲ್ದಂಗೆ ಇದಾರಲ್ವ ಇದ್ರ ಬಗ್ಗೆ ಅಂತ. ಪ್ರತಿಯೊಬ್ಬರು ಆ ರೀತಿ ಇದ್ದಾರೆ ಅಂತ ಅಲ್ಲ, ಮೊದಲನೇ ಅಲೆ ಎರಡನೇ ಅಲೆಯಲ್ಲಿ ಏನಿದ್ದಾರೆ, ನಾವು ಸಿವಿಯರಿಟಿ ನೋಡಿದ್ವಲ್ಲ, ಅದು ಈ ಮೂರನೇ ಅಲೆಯಲ್ಲಿ ಅದು ಇಲ್ಲ. ಅಲ್ಲಿ ಜನರಲ್ಲೂ ಸೀರಿಯಸ್ನೆಸ್ ಇಲ್ಲ, ಆಮೇಲೆ ಈ ವೈರಸ್ನಲ್ಲೂ ಕೂಡ ಸಿವಿಯರಿಟಿ ಇಲ್ಲ. ಯಾವುದೇ ಒಂದು ಸಿಂಗಲ್ ಡೆತ್ ಕೂಡ ಥರ್ಡ್ ವೇವಿಂದ ಯಾವುದೇ ಒಂದು ಸಿಂಗಲ್ ಡೆತ್ ಕೂಡ ಆಗಿಲ್ಲ. ಅದು ಯಾಕಂದರೆ ಸಿಂಪಲ್ ವೈರಲ್ ಇನ್ಫೆಕ್ಷನ್ ಆಗಿಬಿಟ್ಟು ನೆಗಡೆ, ಕೆಮ್ಮು, ಜ್ವರ, ಗಂಟ್ಲು ಕೆರೆತ, ಈ ರೀತಿ ಸಾಮಾನ್ಯ ವೈರಲ್ ಇನ್ಫೆಕ್ಷನ್ ಯಾವ ರೀತಿ ಸಿಂಪ್ಟಮ್ಸ್ ಬರ್ತಾಯಿತ್ತು ಮುಂಚೆ, ಇದಕ್ಕಿಂತ ಮುಂಚೆ ನಾವು ಏನು ನೆಗಡೆ, ಕೆಮ್ಮು, ಜ್ವರ, ವೈರಲ್ ಫ್ಲೂ ಥರ ಏನು ನೋಡ್ತಾ ಇದ್ವಲ್ಲ, ಆ ರೀತಿ ಸಿಂಪ್ಟಮ್ ಆಗಿ ಇದು ಕನ್ವರ್ಟ್ ಆಗಿರೋದ್ರಿಂದ ಒಂದು ಭಯಪಡೋ ಒಂದು ಪ್ರಶ್ನೆನೇ ಇಲ್ಲ. ಹಾಗಾಗಿ ಜನರಲ್ಲಿ ಒಂದು ಆತಂಕ ಇಲ್ಲ. ಈ ಸಾವು ನೋವು ಜಾಸ್ತಿ ಆಯಿತು ಅಂತಂದರೆ ಮತ್ತೆ ಜನ ಭಯಪಡ್ಬೋದು, ಬಟ್ ಆ ಪರಿಸ್ಥಿತಿ ಬರಲ್ಲ. ಬರ್ತಾ ಬರ್ತಾ ಏನಾಗುತ್ತೆ, ವೈರಸ್ ವಿರುಲೆನ್ಸ್ ಸ್ಟ್ರೆಂತ್ ಅನ್ನೋದು ಬರ್ತಾ ಬರ್ತಾ ಕಮ್ಮಿ ಆಗ್ತಾ ಹೋಗುತ್ತೆ. ಅದು ಯಾಕೆ ಕಡಿಮೆ ಆಗುತ್ತೆ ಅಂತಂದರೆ ನಾವು ಎಕ್ಸ್ಪೋಸ್ ಆಗಿ ನಮ್ಮಲ್ಲಿ ಇನ್ಫೆಕ್ಷನ್ ಆಗಿ ಆ್ಯಂಟಿಬಾಡೀಸ್ ಬಂದಿರೋದ್ರಿಂದ ನಮ್ಮಲ್ಲಿ ಆ್ಯಂಟಿಬಾಡೀಸ್ ಬಂತು, ವೈರಸ್ ವೀಕ್ ಆಗ್ತಾ ಹೋಯಿತು. ವೈರಸ್ ಇನ್ನು ಮುಂದೆ ವೈರಸ್ ಸ್ಟ್ರಾಂಗ್ ಆಗಲಿಕ್ಕೆ ಸಾಧ್ಯತೆಯೇ ಇಲ್ಲ. ಯಾಕಂದರೆ ಪ್ರತಿಯೊಬ್ಬರಲ್ಲಿ ಆ್ಯಂಟಿಬಾಡೀಸ್ ಬಂದುಬಿಟ್ಟು